ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಿಂದ ಭಾನುವಾರ ಹೊರಟ ಭಾರತ ಶಿಕ್ಷಣ ರಥಯಾತ್ರೆ ಮುಂಬೈ ತಲುಪಿದ. ಇಲ್ಲಿನ ಸಾಂತಕ್ರೂಸ್ನ ಬಿಲ್ಲವ ಅಸೋಸಿಯೇಷನ್ ಸಭಾಭವನದ ಬಳಿ ಮುಂಬೈಯ ಶಿಕ್ಷಣಾಭಿಮಾನಿಗಳು ರಥಯಾತ್ರೆಯನ್ನ ಸ್ವಾಗತಿಸಿಕೊಂಡರು. ಬಳಿಕ ಬಿಲ್ಲವ ಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ಮುಂಬೈ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್ ಅವರು ಮಾತನಾಡಿ, ಸಮಾಜಕ್ಕೆ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಪ್ರಕಾಶ್ ಅಂಚನ್ ಅವರು ಈ ಮಹಾನ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇಶದ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗೂ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಬಂಟ್ವಾಳದಿಂದ ಹೊರಟ ರಥಯಾತ್ರೆ ಯಶಸ್ವಿಯಾಗಿ ದೆಹಲಿ ತಲುಪಲಿ ಎಂದು ಶುಭ ಹಾರೈಸಿದರು. ರೀಜನಲ್ ಲ್ಯಾಂಗ್ವೇಜ್ ಬೋರ್ಡ್ ಐದೋಟಿ ಇಂಗ್ಲೀಷ್ ಕಂಪ್ ಅಚ್ಚಾರ ಕೋಶ ಬಂಜಿ ಸಾವಿರ ಜನರಲ್ಲಿ ಈ ಸರ್ತಿ ಇಂಗ್ಲೀಷ್ ಕರ್ನಾಟಕ ಸರ್ಕಾರ ಮತ್ತು ಎರಡು ಇಸ್ ಗ್ರೇಟ್ ಅಚೀವ್ಮೆಂಟ್. ಅವೇನಪ್ಪ ಅಂತಂದ್ರೆ ಡೆಲ್ಲಿಗೆ ಹೋಗ್ತೇವೆ ತನ್ನ ಯೋಜನೆ ಅಚ್ಚಿನಿ ಪುರಾತನ ಹೋಗೋದೇ ಅಚ್ಚ ಬರೋಣ ಎನ್ನ ಯಾತ್ರೆ ಡೆಲ್ಲಿಗೆ ಹೋಗ್ಬೋದು. ಅಣ್ಣ ಹಜಾರೆ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದ ನ್ಯಾಷನಲಿಸ್ಟ್ ಸೋಷಿಯಲ್ ಫೈಟರ್. ರಥಯಾತ್ರೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಅಧ್ಯಕ್ಷ ಪ್ರಕಾಶ್ ಅಂಚನ್, ಕಾರ್ಯದರ್ಶಿ ಪುರುಷೋತ್ತಮ ಅಂಚನ್, ಕೋಶಾಧಿಕಾರಿ ಸಂದೀಪ್ ಸಾಲ್ಯಾನ್, ಸದಸ್ಯರಾದ ರಾಮಚಂದ್ರ ಪೂಜಾರಿ, ದೀಪಕ್ ಸಾಲ್ಯಾನ್ ಹಾಗೂ ಮತ್ತಿತರರು ಸಂಚರಿಸ್ತಾ ಇದ್ದಾರೆ. ಪತಾಕಿ ಜೈ.